नमस्ते वेलकम टू माय चैनल नान मोदले हेळ्दागे नावु डालस सिटी पास तगोंडिद्दीवि सो नावु इवत्तु डालस अल्लिरो रियूनियन टवर गे होग्ता इद्दीवि इदु एक्चुअली वन आफ् द हाईएस्ट बिल्डिंग इन डालस सो अल्लिंद व्यू तुंबा चेन्नागिदे सिटी एल्ल तुंबा चेन्नागि कानिसुत्ते सो नावु इवनिंग होरटिद्दीवि 6 ओ क्लाक आगिदे इवाग सो नावेल्लरू इवाग रेडी आगिद्दीवि होरट्ता इद्दीवि इवाग सो नीवु कूड नम्म जोतेगे बन्नि ನಾವೀಗ ರಿಯೂನಿಯನ್ ಟವರ್ಗೆ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನಾವು ಮ್ಯೂಸಿಯಂಗೆ ಹೋಗಿದ್ವಲ್ಲ ಅದೇ ದಿನ ರಿಯೂನಿಯನ್ ಟವರ್ ಕೂಡ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆ ದಿನ ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ಮಳೆನೂ ಸ್ಟಾರ್ಟ್ ಆಯಿತು ಅದು ಆ್ಯಕ್ಚುಲಿ ವೀಕೆಂಡಲ್ಲಿ ನಾವು ಹೋಗಿದ್ದು ಇದು ನಾವು ರಿಯೂನಿಯನ್ ಟವರ್ಗೆ ವಿಸಿಟ್ ಮಾಡಿದ್ದು ಥರ್ಸ್ಡೇ ರಿಯೂನಿಯನ್ ಟವರ್ 561 feet ಅಷ್ಟು ಹೈಟ್ ಇದೆ ಹಾಗೆಯೇ ಇದು ಓಪನ್ ಆಗಿರೋದು April 15, 1978 ಹಾಗೆಯೇ ಇದರಲ್ಲಿ 360 degree ವ್ಯೂ ಇದೆ ಅಂದರೆ ಫುಲ್ ಟೌನ್ದು ಚೆನ್ನಾಗಿ ವ್ಯೂ ಇದೆ ಇಲ್ಲಿಂದ ಸೊ ಇದರ ಆಂಬಿಯನ್ಸ್ ಕೂಡ ನೋಡ್ಬೋದು ನೀವು ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇದರೊಳಗಡೆ ಕೆಲವೊಂದಿಷ್ಟು ರೆಸ್ಟೋರೆಂಟ್ ಕೂಡ ಇದೆ ಹಾಗೆಯೇ ಈ ಫ್ಲೋರಲ್ಲಿ ಗಿಫ್ಟ್ ಶಾಪ್ ಇದೆ ಆ್ಯಕ್ಚುಲಿ ನಾವಿಲ್ಲಿ ಕೆಳಗಡೆ ಹೋಗಬೇಕು ಕೆಳಗಡೆಯಿಂದ ಲಿಫ್ಟ್ ಇದೆ ಲಾಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗೋಕ್ಕೆ ಹಾಗೆಯೇ ನೋಡ್ಬೋದು ಇಲ್ಲಿ ಭೂಮಿ ಆಟ ಆಡ್ಕೊಳ್ತಾ ಇದ್ದಾಳೆ ಇಲ್ಲಿ ಟಿಕೆಟ್ ಇದು ಮಾಡೋಕ್ಕೆ ಅಂತ ಹೋಗಿದ್ದಾರೆ ಭೂಮಿಗೆ ಇಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ ಸೊ ಆಟ ಆಡ್ಕೋತಾ ಇದ್ದಾಳೆ ಆ್ಯಕ್ಚುಲಿ ಇಲ್ಲಿ ಕ್ಯಾಮರಾ ಯಾವುದು ಕೂಡ ಅಲೋ ಇಲ್ಲ ಫೋನ್ ಮಾತ್ರ ಅಲೋ ಇದೆ ಕ್ಯಾಮರಾ ಏನಾದರೂ ತೊಗೊಂಡೋಗಿದ್ರೆ ಅಲ್ಲೇ ಇಟ್ಬಿಟ್ಟು ಹೋಗಬೇಕು ಒಳಗಡೆ ಅಥವಾ ಮೇಲ್ಗಡೆ ಟವರಲ್ಲಿ ಅಲೋ ಮಾಡಲ್ಲ ಯಾಕೆ ಅಂತಂದರೆ ಇವರೇ ಇಲ್ಲಿ ಫೋಟೋಸ್ನ ತೆಗಿತಾರೆ ಸೊ ನಾವು ಪೇ ಮಾಡಿ ಫೋಟೋಸ್ನ ತಗೋಬೇಕು ಅಂತ ಇಲ್ಲಿ ಕ್ಯಾಮ್ರಾಸ್ ಯಾವುದು ಕೂಡ ಅಲೋ ಇಲ್ಲ
ಸೊ ನಾವೀಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಟಾಪ್ ಫ್ಲೋರ್ಗೆ. ಸೊ ವಿ ಆರ್ ಎಕ್ಸೈಟೆಡ್. ಸೊ ಇದೇ ಆಬ್ಸರ್ವೇಷನ್ ಡೆಕ್. ಸೊ ಇಲ್ಲಿ ಇಂಡೋರ್ ಆಬ್ಸರ್ವೇಷನ್ ಕೂಡ ಮಾಡೋ ಥರ ಇದೆ, ಹಾಗೆಯೇ ಹೊರಗಡೆ ನಿಂತ್ಕೊಂಡು ಕೂಡ ಅಬ್ಸರ್ವ್ ಮಾಡೋ ಥರ ಇದೆ. ಇದು ನೋಡ್ಬೋದು ನೀವು, ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆಯೇ ಹೊರಗಡೆಯಿಂದ ನಿಂತು ನೋಡಿದ್ರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ವ್ಯೂ ಆ್ಯಕ್ಚುಲಿ ಹೊರಗಡೆಯಿಂದ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇದು ತುಂಬ ಹೈಟ್ ಇರೋದ್ರಿಂದ ಸ್ವಲ್ಪ ಭಯ ಆಗ್ಬೋದು, ಬಟ್ ಯಾ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವಾಗ ನಾವು 360 ಡಿಗ್ರಿ ವ್ಯೂ ನೋಡೋಣ. ಫುಲ್ ಟೌನ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಕೆಲವು ಪ್ಲೇಸ್ಗಳಲ್ಲಿ ಫುಡ್ ಅಲೋ ಇರಲ್ಲ, ಬಟ್ ಇಲ್ಲಿ ಆ ಥರ ಏನು ರೆಸ್ಟ್ರಿಕ್ಷನ್ ಏನು ಹೇಳಿಲ್ಲ ನಮಗೆ. ಸೊ ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಬೇಕು ಅಂದರೆ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ, ಸೊ ಅಲ್ಲಿ ಬೇಕಾದರೂ ತೊಗೋಬಹುದು. ಸೊ ಈವ್ನಿಂಗ್ ಟೈಮ್ ಬಂದ್ರೇ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕೆ ಅಂದರೆ ನಾವು ಇಲ್ಲಿ ನಿಂತ್ಕೊಂಡು ಸನ್ಸೆಟ್ ಕೂಡ ನೋಡ್ಬೋದು, ಹಾಗೆಯೇ ನೈಟ್ ಟೈಮಲ್ಲಿ ಟೌನ್ ಯಾವ ಥರ ಕಾಣಿಸುತ್ತೆ ಅಂತ ಕೂಡ ನೋಡ್ಕೊಂಡು ಹೋಗ್ಬೋದು. ಬಟ್ ಡೇ ಟೈಮ್ ಬಂದರೆ ಇಲ್ಲಿ ತುಂಬ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಥರ ಏನೂ ಇಲ್ಲ, ಸೊ ಬೋರ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಒಂದು 2-3 hours ಈ ಥರ ನೋಡ್ಬಿಟ್ಟು ಹಾಗೆಯೇ ನೈಟ್ ಟೈಮಿಂದು ಟೌನ್ ಯಾವ ಥರ ಇರುತ್ತೆ ಅದನ್ನು ಕೂಡ ನೋಡಿಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಸೊ ನಾನು ಎಲ್ಲ ಕಡೆಯಿಂದನೂ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇದು, ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಸೊ ನಾವೀಗ ಇಲ್ಲೇ ಇನ್ನೊಂದು ಟಾಪ್ ಮೋಸ್ಟ್ ಡೆಕ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ರೆಸ್ಟೋರೆಂಟ್ ಇದೆ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಈ ಅಬ್ಸರ್ವೇಷನ್ ಡೆಕ್ ಏನಿದೆ ಇದು ರೊಟೇಟ್ ಆಗ್ತಾ ಇರುತ್ತೆ, ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ಇದು. ಸೊ ನಾವು ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅಲ್ಲ, ಅಲ್ಲಿ ಕೂತ್ಕೊಂಡು ಬೇಕಾದ್ರೂ ಫುಲ್ ಟೌನ್ನ ನೋಡ್ಕೊಂಡು ಹೋಗ್ಬೋದು, ಆ ಥರ ಇದೆ ಇದು. ಸೊ ಅದು ಮೂವ್ ಆಗ್ತಾ ಇದೆ ಅಂತ ತೋರಿಸೋಣ ಅಂತ ನಾನು ಇದನ್ನ ವಿಡಿಯೋ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಅದು ಮೂವ್ ಆಗ್ತಾ ಇರೋದು. ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ, ತುಂಬ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದು ಮೂವ್ ಆಗ್ತಾ ಇದೆ ಅಂತ.
ಸೊ ಇವಾಗ ಇಲ್ಲಿ ಆ್ಯಕ್ಚುಲಿ ಈವ್ನಿಂಗ್ 8 o'clock ಆಗಿದೆ, ಅದನ್ನು ಎಷ್ಟು ಬೆಳಕಿದೆ ಅಲ್ವಾ. ಸೊ ಸನ್ಸೆಟ್ ಅರೌಂಡ್ 8:30 ಆರ್ 8:45 ಅಂತ ಅನಿಸುತ್ತೆ. ಸೊ ಯಾ, ಇಲ್ಲಿ ಸನ್ಸೆಟ್ ಕೂಡ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಸನ್ಸೆಟ್ ಆಗ್ತಾ ಇದೆ ಅಲ್ವಾ, ಸೊ ಆ ಟೈಮಲ್ಲಿ ಈ ಥರ ಕಾಣಿಸ್ತಾ ಇದೆ. ಇನ್ನು ಕಂಪ್ಲೀಟಾಗಿ ಕತ್ತಲೆ ಆಗಿಲ್ಲ, ಸೊ ಆವಾಗ ಈ ಥರ ಕಾಣಿಸ್ತಾ ಇದೆ. ಲೈಟೆಲ್ಲ ಹಾಕಿದ್ದಾರೆ, ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಡೇ ಟೈಮ್ ವ್ಯೂಕ್ಕಿಂತ ನೈಟ್ ಆ್ಯಕ್ಚುಲಿ ನಮಗೆ ರಿಯೂನಿಯನ್ ಟವರ್ ಹಾಗೇ ಮ್ಯೂಸಿಯಮ್ ಇಲ್ಲಿಗೆಲ್ಲ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಮಗೆ ಝೂ ಮಾತ್ರ ನೋಡಬೇಕು ಅಂತ ಇತ್ತು, ಯಾಕೆಂದರೆ ಇಲ್ಲಿ ಹತ್ತಿರದಲ್ಲಿ ನಮಗೆ ಇರೋವಂಥ ಝೂ ಅಂದರೆ ಡಾಲಸ್ ಝೂ. ಹಾಗೆಯೇ ಭೂಮಿಗೆ ತುಂಬ ದಿನದಿಂದ ಹೇಳ್ತಾ ಇದ್ಲು ಆ್ಯನಿಮಲ್ಸ್ ಎಲ್ಲ ನೋಡಬೇಕು, ಝೂಕ್ಕೆ ಹೋಗಬೇಕು ಅಂತ. ಹಾಗಾಗಿ ಅವಳನ್ನ ಝೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅದೇ ಟೈಮಲ್ಲಿ ನೋಡೋಣ ಅಂತ ಈ ಥರ ಸಿಟಿ ಪಾಸ್ ಬಗ್ಗೆ ಚೆಕ್ ಮಾಡಿದಾಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಸೇವ್ ಆಗುತ್ತೆ ಅಂತ ಅಂದ್ಕೊಂಡು, ಓಕೆ ದೆನ್ ವಿಲ್ ಕವರ್ ರಿಯೂನಿಯನ್ ಟವರ್ ಆ್ಯಂಡ್ ಮ್ಯೂಸಿಯಮ್ ಅಂತ. ಸೊ ಯಾ, ಹಾಗಾಗಿ ನಾವು ಇದನ್ನೆಲ್ಲ ನೋಡೋಕ್ಕೆ ಅಂತ ಬಂದಿದ್ದಷ್ಟೇ. ಬಟ್ ಖುಷಿ ಆಯಿತು ಬಂದಿದ್ದು. ಈವನ್ ಮ್ಯೂಸಿಯಮ್ ಕೂಡ ಇಷ್ಟ ಆಯಿತು ನಮಗೆ, ಹಾಗೆಯೇ ರಿಯೂನಿಯನ್ ಟವರ್ ಕೂಡ ಇಷ್ಟ ಆಯಿತು. ಸೊ ಬಂದಿದ್ದಕ್ಕೆ ಏನೂ ರಿಗ್ರೆಟ್ ಏನೂ ಇಲ್ಲ. ಸೊ ಯಾ, ಇಷ್ಟ ಆಯಿತು. ಸೊ ನೀವೆಲ್ಲರೂ ನಮ್ಮದು ಡಾಲಸ್ ಡೌನ್ ಟೌನ್ ಎಕ್ಸ್ಪ್ಲೋರಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ, ನಾನು ಇಲ್ಲೆಲ್ಲಾದರೂ ಹಾಕಿರ್ತೀನಿ. ಝೂ, ಹಾಗೆಯೇ ಮ್ಯೂಸಿಯಮ್ಮು, ಹಾಗೆಯೇ ಇದು ರಿಯೂನಿಯನ್ ಟವರು. ಸೊ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಆಮ್ ಸೋ ಹ್ಯಾಪಿ ಟು ನೋ. ಹಾಗೆಯೇ ಏನಾದರೂ ಕ್ವೆಶ್ಚನ್ ಇದ್ದರೆ ಕೂಡ ಕೇಳ್ಬೋದು, ಅಥವಾ ಏನಾದರೂ ಸಜೆಷನ್ ಕೂಡ ಕೊಡ್ಬೋದು, ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾ, ಇದು ಆ್ಯಕ್ಚುಲಿ ಇಲ್ಲಿರೋಂಥ ಗಿಫ್ಟ್ ಶಾಪು, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ಏನೂ ಕೂಡ ಶಾಪ್ ಮಾಡಿಲ್ಲ. ಏನಾದರೂ ಮೆಮೊರೀಸ್ಗೆ ಬೇಕು ಅಂತ ಅನಿಸಿದ್ರೆ ಇಲ್ಲಿಂದ ತೊಗೋಬೋದು. ಇಲ್ಲಿ ಈ ಥರ ಫ್ರಿಜ್ ಮ್ಯಾಗ್ನೆಟ್ಸ್, ಹಾಗೆಯೇ ಟೀ ಶರ್ಟ್ಸ್, ಕೀ ಚೈನ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಕತ್ಲಾಗಿದೆ, ಲೈಟ್ ಹಾಕೊಂಡಿದೆ. ಬಿ ಸೇಫ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಸೊ ನೋಡಿದ್ರಲ್ಲ, ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.